ನಮಸ್ಕಾರ ವೀಕ್ಷಕರೇ, ಶ್ರೀಗಳಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಜನವರಿ 24. ವಿಶ್ವದ ಹಲವಾರು ಪ್ರಖ್ಯಾತ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡಿದಂತಹ ಬದರಿ ನಾರಾಯಣರವರು ಇಂದು ಮೈಸೂರಿನ ಅರಮನೆ ಆವರಣದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಮುಂಬರುವ ರಥಸಪ್ತಮಿ ಮತ್ತು ಅವರ ತಾಯಿಯ ಹುಟ್ಟುಹಬ್ಬದ ಸಮರ್ಪಣೆಗೆ 12 ಗಂಟೆಯ ಉರಿ ಬಿಸಿಲಿನ ಸಮಯದಲ್ಲಿ ಸೂರ್ಯನನ್ನು ನೇರವಾಗಿ ಕಣ್ಣು ಮಿಟುಕಿಸದೆ ಪ್ರಾಣಾಯಾಮದ ಜೊತೆಗೆ ನೋಡುವ ಒಂದು ವಿನೂತನ ದಾಖಲೆಯನ್ನು ಮಾಡಿದ್ದಾರೆ. ನನ್ನ ಹೆಸರು ಬದರಿನಾರಾಯಣ್ ಕೆಎಸ್. ಇವತ್ತು ಮಾಡಿದ್ದು ನಾನು ಸೂರ್ಯ ಕಿರಣ ಕ್ರಿಯೆ, ನಾನು ಕರೆಯುವ ಇದು ಮೆಥಡ್ ಸೂರ್ಯ ಕಿರಣ ಕ್ರಿಯೆ. ಇದರಲ್ಲಿ ಸೂರ್ಯನನ್ನು ನೋಡುವವರು ತುಂಬ ಜನ ಇರ್ತಾರೆ. ಅವರು ಕಣ್ಣು ಮಿಟುಕಿಸನ್ನು ನೋಡ್ತಾರೆ, ಆಮೇಲೆ ಸಾಯಂಕಾಲದ ಹೊತ್ತು ನೋಡ್ತಾರೆ, ಮತ್ತು ಹುಚ್ಚಿ 12 ಗಂಟೆ ಹುಚ್ಚಿ ಸಮಯದಲ್ಲಿ ನನ್ನ ಇದರಲ್ಲಿ ಯಾರೂ ನೋಡಿಲ್ಲ. ಆದರೆ ನಾನು ಇದಕ್ಕೆ ಸಂಬಂಧಂಗೆ ಪ್ರಾಣಾಯಾಮ ಕೂಡ ಅಳವಡಿಸಿಕೊಂಡು ಇದನ್ನು ಸೂರ್ಯ ಕಿರಣ ಕ್ರಿಯೆಯನ್ನು ಮಾಡಿದ್ದೀನಿ. ಸೊ ಈ ಪ್ರಾಣಾಯಾಮ ಯೋಗದ ಆತ್ಮ. ಸೊ ಇದನ್ನು ಅದರ ಜೊತೆಗೆ ಸೇರಿಸ್ಕೊಂಡು ಮಾಡೋದರಿಂದ ಹಲವಾರು ಉಪಯೋಗಗಳು ನಮ್ಮ ದೇಹಕ್ಕೆ ಇದೆ. ಮುಖ್ಯವಾದ ಉಪಯೋಗ ಬಂದಿರೋ ಇದು. ನಾನು ಡಾಕ್ಟರ್ ಕೆ ರಾಘವೇಂದ್ರ ಪೈ, ವೇದವ್ಯಾಸ ಯೋಗ ಪ್ರತಿಷ್ಠಾನ ಮೈಸೂರು. ಭಾರತವೇ ಯೋಗ ಭೂಮಿ, ಮೈಸೂರಂತೂ ಯೋಗ ರಾಜಧಾನಿ. ಮೈಸೂರು ಅರಮನೆಯಲ್ಲಿ 200 ವರ್ಷದ ಮೊದಲಿಂದಲೂ ಸಹ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಯೋಗಕ್ಕೆ ಪ್ರೋತ್ಸಾಹ ಕೊಟ್ಟರು. ಅಲ್ಲಿ ಶ್ರೀತತ್ವ ನಿಧಿ ಅಂತೇಳಿ ಖುದ್ದಾಗಿ ಅವರೇ ಬರೆದಂಥ ಗ್ರಂಥ ಇದೆ. ಅದರ ನಂತರ ಚಾಮರಾಜ ಒಡೆಯರ್, ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಯೋಗಕ್ಕೆ ಪ್ರಾಶಸ್ತ್ಯ ಕೊಟ್ಟರು. ಪ್ರಾಶಸ್ತ್ಯ ಕೊಟ್ಟಿದ್ದ ವಿಶೇಷ, ಅವರು ನಮ್ಮ ಕೃಷ್ಣಾಚಾರ್ಯನ ಕರೆಸಿದರು. ಅವರ ಶಿಷ್ಯ ಪರಂಪರೆ ಬಿ ಕೆ ಸೈಂಗಾರ್, ದೇಶಿಕಾಚಾರ್, ಮತ್ತು ಪಟ್ಟಾಭಿ ಜೋಯ್ಸ್, ಶ್ರೀದೇವಿ ಇಂಥವರೆಲ್ಲರೂ ಸಹ ಮೈಸೂರನ್ನು ವಿಶ್ವ ರಾಜಧಾನಿಯಾಗಿ ಮಾಡಲಿಕ್ಕೆ ಕಾಣಿಕೆ ಕೊಟ್ಟರು. ಈಗ ಮೈಸೂರಲ್ಲಿ 350 ಹೆಚ್ಚಿನ ಯೋಗ ಕೇಂದ್ರಗಳಿದೆ. ಯೋಗ ಸಾಧನೆಯ ಸಾಧಕರ ಒಂದು ಭೂಮಿ ಮೈಸೂರು. ಮತ್ತು ಭಾರತೀಯ ಪರಂಪರೆಯಲ್ಲಿ ಯೋಗಕ್ಕೆ ತುಂಬ ಪ್ರಾಶಸ್ತ್ಯ ಇದೆ. ಅದರಲ್ಲೂ ವಿಶೇಷವಾಗಿ ಸೂರ್ಯನ ಆರಾಧನೆ. ಮೊನ್ನೆ ನಾವು ಮಕರ ಸಂಕ್ರಾಂತಿ ಆಚರಣೆ ಮಾಡಿದ್ವಿ. ನಾಡದಂತೂ ನಮ್ಮದು ರಥಸಪ್ತಮಿ ಬರ್ತಾ ಇದೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಆರೋಗ್ಯದ ರಕ್ಷಣೆ ಮತ್ತು ವರ್ಧನೆಗೆ ಸೂರ್ಯನ ಅನುಗ್ರಹ ಬೇಕೇ ಬೇಕು. ಅದನ್ನು ನಾವು ಪ್ರತಿನಿತ್ಯ ಸಂಧ್ಯಾ ವಂದನೆ ಮೂಲಕ ಇರ್ಬೋದು, ಬೆಳಗ್ಗೆ ಎದ್ದು ಕೂಡಲೇ ಇರಬಹುದು, ಅಥವಾ ಸೂರ್ಯನ ಪ್ರಾರ್ಥನೆ ಮಾಡೇ ಮಾಡ್ತೇವೆ. ಎಲ್ಲ ಕಾರ್ಯಕ್ರಮಗಳಿಗೂ ಬೇಕು. ಡಿ ವಿಟಮಿನ್ ಕೊಡೋದು ಸೂರ್ಯ. ಹಾಗೆ ಸೂರ್ಯನ ಆರಾಧನೆ ನಮ್ಮ ರಕ್ತಗತವಾಗಿದೆ ನಮ್ಮ ಭಾರತೀಯ ಪರಂಪರೆಯಲ್ಲಿ. ಹಾಗೆ ಯೋಗ ಸಾಧಕರ ಒಂದು ವಿಶೇಷತೆಯೂ ಇದೆ. ನಾನು ಈಗಾಗಲೇ ಹೇಳಿದೆ, ಮೈಸೂರು ಯೋಗ ಸಾಧಕರ ಒಂದು ವಿಶೇಷವಾದದ್ದು ಬೀಡು. ಅದರಲ್ಲೂ ಸಾಧನೆ ಮಾಡಿದವರು ತುಂಬ ಜನ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮೈಸೂರಿನಲ್ಲೇ ಇದ್ದಂತಹ ಒಬ್ಬರು ಹಿರಿಯ ಕುಸ್ತಿಪಟು, ಅವರ ಮಗನೇ ಬದರಿ ನಾರಾಯಣ ಅಯ್ಯಂಗಾರ್ ಕೆ ಎಸ್. ಅವರು ಬನ್ನಿ ಬದ್ರಾಯಣ, ಇವರು ಸಾಫ್ಟ್ವೇರ್ ಇಂಜಿನಿಯರ್, ಹೌದು, ಮಲೇಷ್ಯಾದಲ್ಲಿ ಕೆಲಸ ಮಾಡಿದ್ದಾರೆ, ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡಿದವರು. ಆದರೆ ಇವರ ಹವ್ಯಾಸ ವಿಶೇಷ ಏನಂದರೆ ಒಂದು ಜನಸೇವೆ ಮಾಡೋದು, ಒಂದು ಮಾಲಿನ್ಯ ರಹಿತ ಸ್ವಚ್ಛ ಭಾರತಕ್ಕೆ ಕಾಣಿಕೆ ಕೊಟ್ಟಿದ್ದಾರೆ. ಹಸುಗಳಿಗೆ ಸೇವೆ ಮಾಡ್ತಾರೆ, ಮತ್ತು ತುಂಬ ರೀತಿಯ ಸಾಧನೆ ಮಾಡಿದ್ದಾರೆ. ಯೋಗಾಸನಗಳಲ್ಲಿ ರಾಜ ಅಂತ ಹೇಳ್ತೇವೆ ಶೀರ್ಷಾಸನ, ಅದನ್ನು 1350 ಐತಿಹಾಸಿಕ ಸ್ಥಳಗಳಲ್ಲಿ ಶೀರ್ಷಾಸನ ಮಾಡಿ ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ನಮ್ಮ ಬದರಿನಾರಾಯಣ ಅಯ್ಯಂಗಾರ್. ಇವತ್ತು ಅವರ ತಾಯಿಯವರ ಜನ್ಮದಿನದ ಪ್ರಯುಕ್ತ ಒಂದು ಏನಾದರೂ ತಾಯಿಗೆ ಕೊಡುಗೆ ಕೊಡಬೇಕು. ಅದರ ನಂತರ ಇಡೀ ಸಮಾಜಕ್ಕೆ ಸೂರ್ಯನ ಆರಾಧನೆಯ ಮೂಲಕ ಹೇಗೆ ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ಬೇಕು ಅನ್ನುವಂಥ ಅಪೇಕ್ಷೆಯ ಮೇರೆಗೆ ಇವತ್ತು 24ನೇ ತಾರೀಕು ಅವರು ವಿಶೇಷವಾದ ಸಾಧನೆ ಮಾಡಿದ್ದಾರೆ. ಅದೇನೆಂದರೆ ನಮ್ಮ ಬರಿಗಣ್ಣಲ್ಲಿ ಸೂರ್ಯನ ಕಿರಣವನ್ನು 12 ಗಂಟೆಯಿಂದ 42 ನಿಮಿಷ ಇವರು ಮೈಸೂರಿನ ಬದರಿನಾರಾಯಣ್. ಹಲವಾರು ವಿಶಿಷ್ಟತೆಗಳನ್ನು ಹೊಂದಿದ ವಿಶೇಷ ವ್ಯಕ್ತಿತ್ವ ಇವರದು. ಇವರ ತಂದೆ ಕೆ ಆರ್ ಶ್ರೀನಿವಾಸ್ ರಾಷ್ಟ್ರೀಯ ದೇಹದಾರ್ಢ್ಯ ಪಟುವಾಗಿ ಹೆಸರು ಮಾಡಿದವರು. ಬದರಿನಾರಾಯಣ್ ಅವರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಆದರೆ ಯೋಗ ಇವರ ಪ್ರವೃತ್ತಿ. ಇವರ ಸ್ಪೆಷಲೈಸೇಷನ್ ಶೀರ್ಷಾಸನ.
ಬದ್ರಿನಾರಾಯಣ ಅವರು ಇವತ್ತು ಅರಮನೆಯ ಕೋಟೆ ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿ ಬರಿಕಣ್ಣಿನಿಂದ ಸೂರ್ಯನನ್ನು ನೋಡುವ ಮೂಲಕ ಪ್ರಾಣಾಯಾಮ ಮಾಡಿ ಒಂದು ನೂತನ ದಾಖಲೆಯನ್ನು ಬರೆದಿದ್ದಾರೆ. ಇದ್ರ ಬಗ್ಗೆ ನಾವು ಅವ್ರನ್ನೇ ಕೇಳೋಣ ಸರ್. ಇದರ ಪ್ರೇರಣೆ ಏನು, ಏನಾಯಿತು? ಇದರ ಪ್ರೇರಣೆ ನನ್ನ ಪೂಜ್ಯ ತಾಯಿ ಮಾತೃದೇವ ಅಂತ ಹೇಳ್ತಾರಲ್ಲ, ಯಾಕಂದರೆ ನಮ್ಮ ತಾಯಿಯ ಹುಟ್ಟುಹಬ್ಬ ಬಂದುಬಿಟ್ಟು ರಥಸಪ್ತಮಿ ದಿವಸ. ಸೊ ಪ್ರತಿ ವರ್ಷ ಏನಾದರೂ ಒಂದು ಅವರಿಗೆ ಸಮರ್ಪಣೆ ಮಾಡ್ತಾ ಇರ್ತೀನಿ. ಸೊ ಈ ವರ್ಷ ಇಲ್ಲಿ ಈ ಜಾಗದಲ್ಲಿ ಅವರಿಗೆ ಅವರು ಆರೋಗ್ಯ ಚೆನ್ನಾಗಿರಲಿ, ಅವರು ಇನ್ನೂ ಸಂತೋಷವಾಗಿರಲಿ ಅಂತ ಒಂದು ಪ್ರಾರ್ಥನೆಗಾಗಿ ಇದು ಮಾಡಿದ್ದೆ ಅಷ್ಟೇ. ಮತ್ತು ಗುರುಗಳು ಇವರ ಎಲ್ಲ ಶುಭಕ್ಕಾಗಿ ಮಾಡಿದ್ದು, ನನ್ನ ಸ್ವಾರ್ಥಕ್ಕಾಗಿ ಏನೂ ಇಲ್ಲ. ಗುರುಗಳು ಹೇಳಿದರು ನೀವು ಮಾಡಿ, ನಿಮ್ಮ ತಾಯಿಗೆ ಮಾಡಿ ಸಾಕು ಅಂತ ಹೇಳಿದರು. ಅದಕ್ಕೆ ನಾನು ಮಾಡಿ ಇದನ್ನು ಇದು ಮಾಡಿದೆ. ಇದೊಂದೇ ಅಲ್ಲ ದಾಖಲೆ, ನಂದು ಹಲವಾರು ದಾಖಲೆಗಳು ಮಾಡಿದ್ದೀನಿ, ಯೋಗದಲ್ಲಿ ಮಾಡಿದ್ದೀನಿ. 1300 ಜಾಗದಲ್ಲಿ, ಪುರಾತನ ಜಾಗಗಳಲ್ಲಿ ಶಿರಸಾಸನ, ಯೋಗದಲ್ಲೇ ರಾಜ ಅಂತ ಕರೆಯಲ್ಪಟ್ಟ ಶಿರಸಾಸನದ ಪ್ರದರ್ಶನ ಮಾಡಿ ಅದನ್ನು ಪುರಾತನ ಜಾಗದಲ್ಲಿ ಮಾಡಿದರೆ ಅದೊಂದು ಈ ಪ್ರವಾಸಿಗಳಿಗೆ ಒಂದು ಅದನ್ನು ನೋಡಿ ಕುತೂಹಲ ಮೂಡಿ ಅವರು ಇದನ್ನು ಪ್ರಶ್ನಿಸಿ ಇದು ನಾನು ಆವಾಗ ನಾನು ಇದನ್ನು ಭಾರತದ ಕೊಡುಗೆ, ಇದು ಯೋಗಾಸನದ ಒಂದು ರಾಜ ಅಂತ ಅದನ್ನು ಒಂದು ಆ ಮೂಲಕ ಒಂದು ಯೋಗ ಪ್ರಚಾರವನ್ನು ಮಾಡಿದ್ದೀನಿ. 1300 ಜಾಗ ಆಗಿದೆ. ಕಂಬೋಡಿಯಾ ಮತ್ತು ಮಲೇಷ್ಯಾ ಮತ್ತು ಭಾರತದಲ್ಲಿ ಅನೇಕ ಜಾಗಗಳು, ಮೈಸೂರಲ್ಲಿ ಅಷ್ಟೊಂದು ಪುರಾತನ ಜಾಗಗಳು ಇದೆ, ಅಷ್ಟು ಜಾಗಗಳಲ್ಲಿ ಹೋಗಿ ಈ ಇದನ್ನು ದಾಖಲೆಯನ್ನು ಮಾಡಿದ್ದೀನಿ. ಈ ದಾಖಲೆಗೆ ಹಲವಾರು ಸಂಸ್ಥೆಗಳು ನನ್ನ ಇದು ದೃಢೀಕರಿಸಿದೆ. ಲಿಮ್ಕಾ ವರ್ಲ್ಡ್ ರೆಕಾರ್ಡ್ಸು, ಅಸಿಸ್ಟ್ ವರ್ಲ್ಡ್ ರೆಕಾರ್ಡ್ಸು, ಎಲೈಟ್ ವರ್ಲ್ಡ್ ರೆಕಾರ್ಡ್ಸ್ ಅಂತ ಸುಮಾರು ಸಂಸ್ಥೆಗಳು ಇದನ್ನು ಪರಿಗಣಿಸಿದೆ. ಮತ್ತು ಇನ್ನೊಂದು ಏನಂದರೆ, ಒಂದು ಜೀವನದಲ್ಲಿ ಕಷ್ಟದಿಂದ ಬಂದಿರೋದು ನಾನು. ನನ್ನ ಚಿಕ್ಕ ವಯಸ್ಸಿನಲ್ಲಿ ನನ್ನ ಪೂಜ್ಯ ತಂದೆಯವರು ಒಂದು ಬಹಳ ಒಂದು ಆಘಾತಕರವಾದ ಒಂದು ರಸ್ತೆ ಅಪಘಾತದಲ್ಲಿ ಅವರು ಮರಣ ಹೊಂದರು. ಸೊ ಅದರಿಂದ ನಾನು ನನ್ನ ತಾಯಿ ಅಣ್ಣ ಸ್ವಲ್ಪ ಕಷ್ಟದಿಂದ ಬಂದಿರೋದ್ರಿಂದ ನನ್ನ ತಂದೆ ಒಂದು ಪ್ರೇರಣೆ. ಅವರು ಅವರು ಜೀವ ಕೊಟ್ಟಿರೋದ್ರಿಂದ ಆ ಜೀವ ವ್ಯರ್ಥ ಆಗಬಾರದು, ನನ್ನಲ್ಲಿರುವ ಅವರ ಜೀವ ವ್ಯರ್ಥ ಆಗಬಾರದು ಅಂದರೆ ಅವರು ಒಂದು ಪ್ರೇರಣೆಯಾಗಿ ನನ್ನಲ್ಲಿ ಉಳಿದಿದ್ದಾರೆ. ಸೊ ಇದು ಒಂದು ದಾಖಲೆ. ಆಮೇಲೆ ಸುಮಾರು ಬೇರೆ ಬೇರೆ ದಾಖಲೆಗಳನ್ನು ಮಾಡಿದ್ದೀನಿ. ಇದು ರಾಮೇಶ್ವರಮಲ್ಲಿ 2nd ಆ್ಯನಿವರ್ಸರಿ, ಅಬ್ದುಲ್ ಕಲಾಂ ಅವರ ಡೆತ್ ಆ್ಯನಿವರ್ಸರಿನಲ್ಲಿ ರಾಮೇಶ್ವರಮಲ್ಲಿ 108 ಜಾಗಗಳಿಗೆ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ರಾಮೇಶ್ವರಮಲ್ಲಿ 108 ಜಾಗಗಳು, ಪುರಾತನ ಜಾಗಗಳು ಇದೆ. ಆ ಜಾಗಗಳಲ್ಲೆಲ್ಲ ಹೋಗಿ ಶಿರಸಾಸನ ಪ್ರದರ್ಶನ ಮಾಡಿ ಅದೊಂದು ಒಂದು ರೆಕಾರ್ಡ್ ಮಾಡಿ ಅದನ್ನು ಅವರು ಪರಿಗಣಿಸಿದ್ದಾರೆ. ಮತ್ತು ಈ ಥರ ಸುಮಾರು ಬೇರೆ ಬೇರೆ ರೀತಿಯಲ್ಲಿ ವಿನೂತನ ರೀತಿಯಲ್ಲಿ ಒಂದು ಸಮಾಜಕ್ಕೆ ಒಂದು ಒಳತಾಗಲಿ ಅಂತ ನಾನು ಕಷ್ಟಪಡ್ತಾ ಇದ್ದೀನಿ. ಮತ್ತು ನಾನು ಈಗ ಕೆಲಸ ಮಾಡ್ತಾ ಇರೋದು, ನಾನು ಹಲವಾರು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀನಿ, ಹೊರದೇಶದಲ್ಲಿ ಮಾಡಿದ್ದೀನಿ, ಅತಿ ದೊಡ್ಡ ಏರೋಪ್ಲೇನ್ ಕಂಪ್ನಿಯಲ್ಲಿ ಮಾಡಿದ್ದೀನಿ. ಆದರೂ ಅದನ್ನು ನಾನು ತ್ಯಜಿಸಿ ಇಲ್ಲಿ ಭಾರತದಲ್ಲಿ ನಮ್ಮ ಮೈಸೂರಲ್ಲಿ ಒಂದು ಈ ಫುಡ್ ಡೆಲಿವರಿನಲ್ಲಿ ಮಾಡಿ ಅದನ್ನು ಒಂದು ನೆಪವಾಗಿಟ್ಕೊಂಡು ನಗರದ ಒಂದು ಪ್ರದರ್ಶನ ಮಾಡಿ ಊಟವನ್ನು ಕೊಟ್ಟು ಅಲ್ಲಿ ನಾನು ಹೋಗುವ ದಾರಿಗಳಲ್ಲಿ ಕುಂದುಕೊರತೆಗಳು ಏನಾದರೂ ಕುಂದುಕೊರತೆಗಳಂದಿದ್ದರೆ ಅದನ್ನು ಸರಿಪಡಿಸಿ, ಇಲ್ಲ ಬಾಟಲ್ಗಳಿರ್ಬೋದು, ಪಾಲಿಎಥಿಲಿನ್ ಟ್ರೇ ಆಫ್ ಟಾಯ್ಲೆಟ್ ಅಂತ ಪೆಟ್ ಬಾಟಲ್ಸ್ ಅದನ್ನು ಅವೇರ್ನೆಸ್ ತಂದು, ಮತ್ತು ಹಲವಾರು ಜನ ಊಟ ಇಲ್ಲದೆ ಇರ್ಬೋದು ಅವ್ರಿಗೆ ಒಂದು ಸ್ವಲ್ಪ ಸಹಾಯ ಮಾಡಿ, ಇಂಥ ಇದು ಒಂದು ಈ ಪ್ರಯಾಣದಲ್ಲಿ ಊಟದ ಒಂದು ಸೇವೆಯ ಪ್ರಯಾಣದಲ್ಲಿ ಒಂದು ನೆಪ ಇಟ್ಕೊಂಡು ಇದನ್ನು ಒಂದು ಒಂದು ಸಮಾಜಕ್ಕೊಂದು ಒಳತಾಗಲಿ ಅಂತ ಒಂದು ನಾನು ಕಷ್ಟಪಡ್ಕೊಂಡು ಬರ್ತಾ ಇದ್ದೀನಿ.
ಮತ್ತು ಬೇರೆ ಸುಮಾರು ಬೇರೆ ದಾಖಲೆಗಳಿದೆ ಪದಾರ್ಥಗಳಲ್ಲಿ, ಅದರಲ್ಲಿ ಅರ್ಥ ಕಂಡುಹಿಡಿದು ಅದರಲ್ಲಿ ಒಂದು ಒಂದು ಪ್ರಬಂಧ ಥರ ಒಂದು ಥೀರಿ ಥರ ಬರೆದು ಅದರಲ್ಲಿ ಒಂದು 400-500 ಥೀರಿಗಳನ್ನು ಬರೆದಿದ್ದೀನಿ. ಸೊ ಈ ರೀತಿಯಲ್ಲಿ ಒಂದು ಸಮಾಜಕ್ಕೆ ಒಳತಾಗಲಿಂದ ನಾನು ಕೆಲಸ ಮಾಡ್ತೇನೆ ಅಷ್ಟೇ. ನನಗೆ ಸ್ವಾರ್ಥಕ್ಕೆ ಏನು ಅಪೇಕ್ಷೆ ಪಡೋ. வணக்கம். ராகவிஷன் செய்திகள். இன்றைய முக்கிய செய்திகள். தெரிவிக்கப்பட்டது, ஆரோவிலில் 50 ஆண்டு பொன்விழாவை ஒட்டி அசிஸ் வேர்ல்ட் ரெக்கார்ட்ஸ் சாதனையாளர் பத்ரி நாராயணன் தொடர்ந்து 18 நிமிடம் சூரியனை நேரடியாக பார்த்து சாதனை படைத்துள்ளார். ஆரோவில் 50 ஆண்டு பொன்விழாவை முன்னிட்டு அசிஸ் வேர்ல்ட் ரெக்கார்ட்ஸ் சாதனையாளர் பத்ரி நாராயணன் யோகாசனத்தில் பல்வேறு சாதனைகளை புரிந்தார். இன்று அவர் ஆரோவிலில் அமைந்துள்ள பல்மேரா விளையாட்டு மைதானத்தில் சூரிய பார்வை மூலமாக சூரியனை நேரடியாக 15 நிமிடம் தொடர்ந்து பார்த்து தன்னுடைய ஆரோவில் 50 ஆண்டு நிகழ்விற்கு மரியாதை செலுத்தினார். இந்நிகழ்ச்சியின்போது அசிஸ் வேர்ல்ட் ரெக்கார்ட்ஸ் நிறுவனர் டாக்டர் ராஜேந்திரன், பல்மேரா தலைவர் ஜோர்கன் மற்றும் அசிஸ் வேர்ல்ட் ரெக்கார்ட்ஸ் நிர்வாகிகள் ராமச்சந்திரன், குபேந்திரன், ஓவியர் முனுசாமி, தனிகவேல் அரசு, மிமி சாதனை கலைஞர் த்ரூபத் ஆகியோர் உடனிருந்தனர். Fridays and Saturdays from 7 p.m. to 8 p.m. The tickets for the Sound and Light show are available exclusively in the Trust Encounter after 6:30 p.m. Visitors are requested to maintain the cleanliness of the palace premises. Our CCTV surveillance system. Parking of vehicles is at owner's risk. Please contact. ಆಗುತ್ತೆ.
ಇತ್ತೀಚಿನ ವರ್ಷದಲ್ಲಿ ಜಗತ್ತಿನ ವಿದೇಶಿ ಯೋಗಕ್ಕೂ ಅವಿನಾಭ ಪ್ರಕ್ರಮವಿದೆ. ಅದನ್ನು ರಾಹುಲ ತಾಲೂಕು ಕರಗಳಿವೆ. ಹಿನ್ನೆಲೆ ಅಲ್ಲಿನ ಆಡಳಿತರ ಕಾಲದಿಂದಲೂ ಯೋಗಕ್ಕೆ ಅತಿ ಹೆಚ್ಚು ಮಹತ್ವ ನೀಡುತ್ತಿದೆ. ಇದರ ಫಲ ಎಂಬಂತೆ ಮೈಸೂರು ಯೋಗಕ್ಕೆ ಬದಲಿ ನಾರಾಯಣ ಇವರು ವಿಶ್ವದ 500 ಹೆಚ್ಚಿನ ಪಾರಂಪರಿಕ ತಾಣಗಳ ಮುಂದೆ ವಿಶೇಷಾಸನ ಮಾಡುವ ಮೂಲಕ ವಿಶ್ವದ ಗಮನ ಸೆಳೆದಿದ್ದು ಲಿಂಕಾ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆಗೆ ನಿವೇದನೆಯಾಗಿದ್ದಾರೆ. ಮೈಸೂರಿನ ಬದಲಿ ನಾರಾಯಣ ಅವರು ಇಂಜಿನಿಯರಿಂಗ್ ಪದವೀಧರರಾಗಿದ್ದು ದೂರದ ಮಲೇಷ್ಯಾ ದೇಶದಲ್ಲಿ ದಶಕಕ್ಕೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದಾರೆ. ಈ ನಡುವೆ ಯೋಗದ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದ ಇವರು ಕಳೆದ 15 ವರ್ಷದಿಂದ ಪ್ರತಿನಿತ್ಯ ಯೋಗಾಭ್ಯಾಸ ಮಾಡುವುದರ ಜೊತೆಗೆ ವಿದೇಶಗಳಲ್ಲೂ ಯೋಗ ಪ್ರದರ್ಶನ ಮಾಡುವ ಮೂಲಕ ವಿದೇಶಿಗರಿಗೂ ಯೋಗಾಭ್ಯಾಸ ಮಾಡುವುದರಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಯೋಗಾಸನಗಳ ಶೀರ್ಷಾಸನ ಮಾಡುವುದು ಕಷ್ಟಕರವಾಗಿದೆ. ಆದರೆ ಶೀರ್ಷಾಸನ ಮಾಡುವುದನ್ನ ಕರಗತ ಮಾಡಿಕೊಂಡಿರುವ ಬದಲಿ ನಾರಾಯಣ ಅವರು ಈ ಮೂಲಕವೇ ಹಲವು ದಾಖಲೆಗಳ ಸರದಾರನೆನಿಸಿಕೊಂಡಿದ್ದಾರೆ. ಕಳೆದ 2015 ವಿಶ್ವದ ಹಲವಾರು ದೇಶಗಳಿಗೆ ಭೇಟಿ ನೀಡಿರುವ ಇವರು ಕಾಂಬೋಡಿಯಾದ ಅಂಕೂಟಾನ್, ಮಲೇಷ್ಯಾದ ವೆನಾಂಗ್ ಹೆರಿಟೇಜ್ ಸಿಟಿ ಸೇರಿದಂತೆ ವಿಶ್ವದಾದ್ಯಂತ ಬರೋಬ್ಬರಿ 545 ಪಾರಂಪರಿಕ ತಾಣಗಳ ಮುಂಭಾಗ ಶ್ರೇಷ್ಠಾಸನ ಮಾಡಿದ ಹೆಗ್ಗಳಿಕೆಗೆ ಪಾತ್ರವಾಗುವ ಮೂಲಕ ಲಿಂಕಾ ರೆಕಾರ್ಡ್ನಲ್ಲಿ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರ ಜೊತೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಯುಕೆಯ ರೆಕಾರ್ಡ್ ಹೋಲ್ಡರ್, ರಿಪಬ್ಲಿಕ್ ಲಿಂಕಾ ಬುಕ್ ಆಫ್ ರೆಕಾರ್ಡ್ ಮೊದಲಾದ ದಾಖಲೆಗಳಲ್ಲೂ ಸ್ಥಾನ ಪಡೆಯುವಲ್ಲಿ ಬದಲಿ ನಾರಾಯಣ್ ಸಫಲರಾಗಿದ್ದಾರೆ.